뺏어온 어수버띵 서레인 원탑 완전한 마토 저 선택하기를 줘요 오늘 하우두 이 로카들리 방에 나가리 문에 나가리 어수원 나가리 폭대한 나가리 어디에 맺기대 어떻게 은혜의 가만한 것 같기를 끊는데 하우두 엘리오 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 어릴게요 술 넘었어요 방부 나가고 하게 루드라프로다 어디까지 나가나대 마스에서 수라스이나 모르겠니 옅다 닌다 옅다 나 선반대 아메 브로 மதுவேணும் தா சம்பந்தமா ஒந்தாகி ஒந்தாகு வாங்க யோக வந்து போடி போடி வந்து ஆ சந்தர்ப்பது நம்ம பாலிக்கு பந்தித்து அந்த ஆதரே ஆ சந்தோஷ நமக்கு இம்மடி ஆகா இது சுவாமி ஜீவனದಲ್ಲಿ ஓர்வன கை ಹಿಡಿಯಬೇಕೆಂಬಂತ ಹೆಣ್ಣಿನ ಆಸೆ ಎನ್ನುವುದು ಆ ಪತಿಯಾದವನ ಕೈ ಹಿಡಿದಂತ ನಿರೀಕ್ಷೆಯಲ್ಲಿ ಸಾಗಿ ಹೆಜ್ಜೆ ಇಡುವಂತ ಸಂದರ್ಭದಲ್ಲಿ ಅವಳ ಬಾಳೆನ್ನು ಹೊಸ ಚೈತನ್ಯವನ್ನ ಪಡೆದುಕೊಳ್ಳುತ್ತದೆ ಅಂತೆ ನಿಮ್ಮನ್ನ ಕೈ ಹಿಡಿದಂತ ನಾನೇ ಧನ್ಯಳು ಅಂತ ಹೇಳ್ತೇನೆ ಹಾಗೆ ನೋಡಿಲೆ ನನ್ನ ಆಸೆ ಗೋವಕ್ಕಾಗಿ ಅಷ್ಟೇನು ಇರಲಿಲ್ಲ ಈ ಹಿಂದೆ ಈ ಉತ್ತರಪುರವನ್ನ ಆಳಿ ಬಾಳಿದಂತ ಅಧಿಕಾರಿ ನಮ್ಮ ತಂದೆ ರತ್ನಶೇಖರ ಮಹಾರಾಜರು ಬೇಡಿದಂತ ಓದಂತ ಸುಗ್ರವ ಕೇವಲಪ್ಪ ಗಾಢ ಗಿರಂಥನಿಂದ ಯುದ್ಧ ಏರ್ಬಿಟ್ಟು ಅದಿಗೋದಂತೆ ಅದು ಈ ಚಿತ್ರ ಅಲ್ವೇ ಹೌದು ಸ್ವಾಮಿ ಒಬ್ಬ ಗಾಢ ಬೇಡಿನಿಂದ ಒಬ್ಬ ಮಹಾರಾಜ ಅಳಿದೋಗದನಂತಾದ್ರೆ ಅದು ಕಾಲಗರ್ಭ ಅಂತಲೇ ಹೇಳಬೇಕು ಮೊದಲೇ ತಾಯಿಯನ್ನ ಕಳೆದುಕೊಂಡಂತ ನಾನು ತಂದೆಯನ್ನ ಕಳೆದುಕೊಂಡು ಅನಾಥನಾದೆ ಎನ್ನುವುದಾಗಿ ಯೋಚಿಸು ಸುಳ್ಳಲ್ಲ ಆದ್ರೆ ದೇವರು ದಯಾಮಯಮೋ ಎನ್ನುವ ಹಾಗೆ ನಮ್ಮ ಹಿರಿಯರಾದಂತ ಸಚಿವರು ನನ್ನನ್ನ ಅಕ್ಕರಿಂದ ಪಾಲಿಸಿದ್ರು ಕೋಸಿದ್ರು ಬೆಳೆಸಿದ್ರು ಅದೇ ಹೊತ್ತಿಗೆ ನಾರದ ನಾರದ ನಾರದರು ಬಂದಿ ಆಡಿದ ಮಾತೆಯನ್ನು ಪಟ್ಟ ಇರುವ ಕಾಲಕ್ಕೆ ಪಟ್ಟ ಮೈಸಿನ ಕಟ್ಟಿಕೊಳ್ಳೋದು ಶಿಷ್ಟಾಚಾರ ಹಾಗಾಗಿ ಅನುರೂಪಳಾದಂತ ವಧು ಕಾಸಿಗಳಿದ್ದಾಳೆ ಸೂರಸೇನ ಮಗಳು ಎನ್ನುವುದಾಗಿ ಹೇಳಿ ಅವರ ಮಾತಿನ ಮೇರೆಗೆ ನಮ್ಮ ಮಂತ್ರಿಯಾದಂತ ಮಣಿವಿಮಲನ್ನ ನಿನ್ನ ಅಪ್ಪನಲ್ಲಿ ಕಳಿಸಿಕೊಟ್ಟಾಗ ಸಂತೋಷದಿಂದ ಒಪ್ಪಿದಂತ ನಿನ್ನಪ್ಪ ವೈಭವದಿಂದ ಮದುವೆ ಮಾಡಿ ಕೊಟ್ಟಿದ್ದರೆ ನನ್ನ ಬದುಕಿನ ಎರಡನೇ ಹೆಜ್ಜೆನ ಇರಿಸುವುದಕ್ಕೆ ನಾವು ಮುಂದಾದಿದ್ದೇವೆ ಹಾಗಾದ್ರೆ ಮದುವೆ ಸಂಭ್ರಮ ಎಲ್ಲ ಮುಗಿತು ನಮ್ಮೂರೆಲ್ಲ ಆತುರದಿಂದ ಕಾಯಿತಕ್ಕೂ ನಿಂತಿದ್ದಾರೆ ಹಾಗಾಗಿ ತಡ ಮಾಡೋದು ಬೇಡ ನೇರವಾಗಿ ಹೋಗೋಣ
ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಅರಿದಾಡಿತ್ತು. ಅದಕ್ಕೆ ಇರೋಳು ನೀನು ಸಾಕು, ಮೈ ಮೇಲೆ ನಮ್ಮ ಆಭರಣ ದೋಚುದಿಗೆ ಬಂದು ಹೋಗಿದ್ದಾರೆ. ಎಂದು ಕಳೆಯುತ್ತೇನೆ. ಹೌದು ಸ್ವಾಮಿ. ಹಾಗಾದ್ರೆ
ಅವಳನ್ನ ಕೊಂದಿದೆ ಅನ್ನೋ ಕರವನ್ನ ಕತ್ತರಿಸಿದೆ ಅನ್ನುವ ಕಾರಣಕ್ಕಾಗಿ ಸುರರು ಅಂಬರದಿಂದ ಹೇಳುತ್ತಾ ಇದ್ದಾರೆ, ಪುಷ್ಪ ಮಳೆಯನ್ನೇ ಸುರಿಸ್ತಾ ಇದ್ದಾರೆ, ಸುರಿಸ್ತಾ ಇದ್ದಾರೆ. ಹಾಗಾಗಿ ಲೋಕಕ್ಕೆ ನಾವು ಒಳ್ಳೇದು ಮಾಡಿ ಎಂಬುದರಲ್ಲಿ ಮತ್ತೊಂದು ಮಾತೇ ಇಲ್ಲ. ಹೌದು ಸ್ವಾಮಿ. ಹಾಗಾಗಿ ಇವಳನ್ನ ಈಗಲೇ ಈ ರೀತಿಯಾಗಿ ನಮ್ಮಲ್ಲಿ ಮುಂದುವರಿದ ಬಂದಂತ ಇದರನ್ನ ಶಿಕ್ಷಿಸಿದ್ದಾಗಿದೆ. ಹೌದು. ಹಾಗಾಗಿ ಮುಂದೆ ಏನೇನೆಲ್ಲ ಬರ್ತಿದೆ ಎನ್ನುವುದಕ್ಕಾಗಿ ಮುಂದಿನ ವಿಚಾರವನ್ನ ನಾವು ಮಾಡಿಕೊಳ್ಳೋಣ. ಈ ಹೂವನ್ನ ಇವೆಲ್ಲ ನೋಡುತ್ತಾ ಹೇಗೆ ಮುಂದೆ ಸಾಗುತ್ತೇನೆ?